आचार्य भवनौस्माकं आचार्यान उच्च भारती देवो नारायण श्रीशः देवी मंगल देवता भवती यदनुभावाद इडम कोपे वाग्मी जडमति रूपिजंतो जायते प्राज्ञमौलीः सकल वचन चेतो देवता भारतीसा मम वचसि दत्तां समयेन मानसैच्छ श्री हरिग्रभ्यवन्नः पूज्यरदंतः ಅಡಿನೀರು ಮಠದ ಶ್ರೀಪಾದನನ್ನ ವಂದಿಸುತ್ತ ಸೇರಿರುವಂತಹ ಭಗವದ್ಭಕ್ತ ಧರ್ಮ ಸಂಸ್ಥಾಪನೆಗಾಗಿ ಅಗತ್ಯ ಬಂದಾಗಲೆಲ್ಲ ಅವತರಿಸಿ ಬರ್ತೇನೆ ಅಂತ ಭಗವಂತನ ವಚನ ಕಲಿಗಾಲದಲ್ಲಿ ಭಗವಂತ ನೇರ ಬರುವುದಿಲ್ಲ ಎಂಬುದು ಇನ್ನೊಂದು ವಚನ ಭಕ್ತರ ಶ್ರೇಯಸ್ಸಿಗಾಗಿ ಧರ್ಮದ ರಕ್ಷಣೆಗಾಗಿ ಕಾಲಕಾಲಕ್ಕೆ ಭಗವಂತ ಹೇಗೆ ಬರುತ್ತಾನೆ ಎಂಬುದನ್ನು ನಮ್ಮ ಭಾರತದ ಪೂರ್ವ ಇತಿಹಾಸ ಸ್ಪಷ್ಟವಾಗಿ ಸೂಚಿಸುತ್ತದೆ ಇಡೀ ಅಖಂಡ ಭಾರತ ಇವತ್ತು ಈ ರೀತಿಯಲ್ಲಿ ಇಷ್ಟೊಂದು ವೈಭವದಲ್ಲಿ ಉಳಿದಿದ್ದರೆ ಅದರಲ್ಲಿ ದೊಡ್ಡ ಕೊಡುಗೆ ಇರುವಂಥದ್ದು ಆಚಾರ್ಯ ಶಂಕರ ಭಗವತ್ಪಾದರದು ದೇಶವನ್ನ ತುಂಡು ತುಂಡು ಮಾಡುವಂತಹ ಸಂದರ್ಭ ಬಂದಾಗ ಇಡೀ ಅಖಂಡ ಭಾರತವನ್ನ ಸಂಚರಿಸಿ ಶಕ್ತಿ ಪೀಠಗಳನ್ನು ಸ್ಥಾಪನೆ ಮಾಡುವ ಮೂಲಕ ಧಾರ್ಮಿಕ ಜಾಗೃತಿ ಮಾಡುವಂತಹ ದೊಡ್ಡ ಕೊಡುಗೆಯನ್ನು ಕೊಟ್ಟದ್ದು ಮಾತ್ರವಲ್ಲ ಇವತ್ತಿಗೂ ಅನುಚಾನವಾಗಿ ಅದು ನಡೆದು ಬಂದು ಈ ಕಾಲಘಟ್ಟಕ್ಕೆ ದೊಡ್ಡ ಕೊಡುಗೆ ಇದೆ ಅಂತಹ ಪರಂಪರೆಯ ಶ್ರೀಮದ್ ಎಡನೀರು ಮಠದ ಅಭಿವೃದ್ಧಿಯಲ್ಲಿ ದೊಡ್ಡ ದಾಖಲೆಯನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಕಾಲ ನಮ್ಮ ನಿಮ್ಮೆಲ್ಲರ ಈ ಒಳ್ಳೆಯ ಕಾಲ ಹಿರಿಯ ಶ್ರೀಗಳ ಜೊತೆಗೆ ತುಂಬ ಸಂಪರ್ಕವನ್ನು ಬಯಸಿದವರು ನಾವು ಇಟ್ಟುಕೊಂಡವರು ನಾವು ನಮ್ಮ ಅಲ್ಲಿನ ಮಠದ ಯಾವುದೇ ದೊಡ್ಡ ಕಾರ್ಯಕ್ರಮ ಇದ್ದರೂ ವರ್ಷಕ್ಕೊಂದು ಬಾರಿಯಾದರೂ ಇಲ್ಲಿ ಬಂದು ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳುವವರು ನಾವು ಅಂತಹ ಮಠದಲ್ಲಿ ಗುರುಗಳ ಆ ಕಾಲದಲ್ಲಿ ಮಾಡಿದ ತಪಸ್ಸು ಇವತ್ತು ಅವರ ಅನುಗ್ರಹ ಪ್ರಣೀತರಾಗಿರುವಂತಹ ಸಚ್ಚಿದಾನಂದ ಭಾರತಿ ಶ್ರೀಪಾದಗಳಲ್ಲಿ ಅವರು ತುಂಬಿ ಇವತ್ತು ಎಡನೀರು ಮಠ ಮತ್ತಷ್ಟು ವಿಶೇಷತೆಯೊಂದಿಗೆ ಪ್ರಭೆಯನ್ನು ಬೀರುವ ಕಾಲ ಸನ್ನಿಹಿತ ಆಗಿದೆ ಅಂತಹ ಈ ಕಾಲದಲ್ಲೇ ದ್ವಾರದ ಉದ್ಘಾಟನೆ ಆಗಿದೆ ದೇವರ ಕಟ್ಟೆಯನ್ನು ಇವತ್ತು ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ ಈ ಸಮಯದಲ್ಲಿ ನಮ್ಮ ಮೇಲೆ ಅತ್ಯಂತ ಪ್ರೀತಿಯಿಂದ ಅವರು ಆಹ್ವಾನ ಮಾಡಿದಾಗ ಇವತ್ತು ಮಂಗಳೂರಿನಲ್ಲಿ ಕಾರ್ಯಕ್ರಮ ಇದ್ರೂ ಮಠದ ಜೊತೆಗೆ ಗುರುಗಳ ಜೊತೆಗೆ ದೊಡ್ಡ ಸಂಬಂಧವನ್ನು ಸಂಪರ್ಕವನ್ನು ನಾವು ಇಟ್ಟಿದ್ದೇವೆ ಅವರು ಇಟ್ಟಿದ್ದಾರೆ ಹಾಗಾಗಿ ಆ ಪ್ರೀತಿಯ ಬಂಧನದಲ್ಲಿ ನಾವು ಇಲ್ಲಿ ಬಂದಿದ್ದೇವೆ ನಮಗೆ ಅತ್ಯಂತ ಹೆಮ್ಮೆ ಮತ್ತು ಅತ್ಯಂತ ಗೌರವದ ಮಠ ಎಡನೀರು ಶ್ರೀಗಳ ಈ ಎಡನೀರು ಮಠ ಹಾಗಾಗಿ ಆಗಮಿಸಿದ್ದೇವೆ ನಮ್ಮ ದೇಶ ನಮ್ಮ ಧರ್ಮ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂತಹ ಜಗತ್ತಿನ ದೇವರ ಕೊಣೆಯೆಂದು ಕರೆಸಿಕೊಂಡ ಗುರುತಿಸಿಕೊಂಡಂತಹ ಜಗದ್ಗುರು ಭಾರತ ಅದು ಆ ಹೆಸರು ಅನ್ವರ್ಥ ಆಗುವಲ್ಲಿ ಮಠಗಳ ಶ್ರೀಪಾದರ ಕೊಡುಗೆ ಅತ್ಯಂತ ದೊಡ್ಡದು ಹಾಗಾಗಿ ಅಂತಹ ಈ ಮಠದಲ್ಲಿ ಎಲ್ಲರೂ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಮಠದ ಅಭಿವೃದ್ಧಿಯೂ ಆಗಬೇಕು ಈ ಮಠದ ಅಭಿವೃದ್ಧಿಯೇ ಶಿಷ್ಯರ ಗುರಿಯೂ ಆಗಿರಬೇಕು ಹಾಗೆ ಶಿಷ್ಯಂದರ ಈ ಸೇವೆಯಿಂದ ಇಲ್ಲಿನ ಪರಂಪರೆಯ ಅನುಗ್ರಹವಾಗಿ ಆತ್ಮೋದ್ಧಾರವೂ ಆಗುತ್ತದೆ ಭಗವಂತ ಇಂತಹ ಒಂದು ಒಳ್ಳೆಯ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ನಮ್ಮಲ್ಲಿರುವಂತಹ ಸಂಪತ್ತಿನ ಪ್ರೌಢಿಮೆ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಈ ಸಂಪತ್ತು ವ್ಯರ್ಥವಾಗುತ್ತದೆ ನಾವೆಲ್ಲ ಕೋಟ್ಯಾಧಿಪತಿಗಳು ಹೇಗೆ ಅಂದರೆ ಈ ದೇಹ ಅತ್ಯಂತ ಮೌಲ್ಯಯುತವಾದ ಪುಣ್ಯದ ಕರ್ಮದಿಂದ ಸಿಕ್ಕಿರುವಂಥದ್ದು ಹಿಂದಿನ ಜನ್ಮದ ಶುಕ್ರದ ಕರ್ಮದ ಫಲದಿಂದ ಸಿಕ್ಕಿರುವಂತಹದ್ದು ಹಾಗೆ ಲೌಕಿಕವಾಗಿ ಈ ದೇಹದ ಬೆಲೆಯನ್ನು ಗಮನಿಸುವಾಗಲೂ ಕಣ್ಣು ಕಿವಿ ಮೂಗು ನಾಲಗಿ ಎಲ್ಲದರ ಮೌಲ್ಯ ಕಟ್ಟಿದರೆ ಅಲ್ಲಿ ಕೋಟಿಗಿಂತಲೂ ಬೆಲೆ ಇದೆ ಬೆಲೆ ಕಟ್ಟಲು ಅಸಾಧ್ಯ ಅಂತಹ ದೇಹಕ್ಕೆ ಬೆಲೆ ಬರುವುದು ಯಾವಾಗ ಒಂದು ಹೂವಿನ ಜೊತೆಗೆ ದಾರಕ್ಕೂ ಬೆಲೆ ಬರ್ತಾ ಇಲ್ಲ ದಾರವನ್ನು ಭಗವಂತನ ಕುರು ಕೊರಳಿಗೆ ಹಾಕೋದಿಲ್ಲ ಆದರೆ ಹೂವಿನ ಹಾರದ ಜೊತೆಗೆ ಅದು ಬೆರೆತುಕೊಂಡಾಗ ದಾರವೂ ಭಗವಂತನ ಕೊರಳಿಗೆ ಸೇರುವಂತೆ ಇಂತಹ ಆಧ್ಯಾತ್ಮಿಕ ಧಾರ್ಮಿಕ ಕೇಂದ್ರದಲ್ಲಿ ನಾವು ನಮ್ಮನ್ನು ಸೇರಿಸಿಕೊಂಡಾಗ ನಮ್ಮ ಜೀವನಕ್ಕೂ ಬದುಕಿಗೂ ಈ ಮನುಷ್ಯ ಜನ್ಮಕ್ಕೂ ಬೆಲೆ ಬರುತ್ತದೆ ಮನುಷ್ಯನಾಗಿರುವ ನಮಗೆ ಉಳಿದೆಲ್ಲ ಪ್ರಾಣಿಗಳಿಂದ ವಿಭಿನ್ನವಾದ ಸಾಮರ್ಥ್ಯದ ಕೊಡುಗೆ ಭಗವಂತನಿಂದ ಪ್ರಾಪ್ತಿಯಾಗಿದೆ ಅಂತ ಶ್ರೇಷ್ಠ ಜನ್ಮ ಅದರ ಶ್ರೇಷ್ಠ ಇದನ್ನು ಅರ್ಥ ಮಾಡಿಕೊಳ್ಬೇಕಾದರೆ ಗುರುಗಳ ಅನುಗ್ರಹ ಗುರುಗಳ ನಿಕಟ ಸಂಪರ್ಕ ಬೇಕು ಆ ಸಂಪರ್ಕ ಸಂಬಂಧ ಇದ್ದಾಗ ನಮ್ಮ ಬದುಕಿಗೆ ಬದುಕಿನ ಲಕ್ಷ್ಯದ ಕಡೆಗೆ ನಮ್ಮನ್ನು ಜಾಗೃತಿಗೊಳಿಸುವಂತಹ ಕೆಲಸವನ್ನು ಗುರುಗಳು ಮಾಡ್ತಾರೆ ಜಾಗೃತಗೊಂಡಂತಹ ಶಿಷ್ಯರು ಸಮಾಜದಲ್ಲಿ ಉನ್ನತ ಕಾರ್ಯವನ್ನು ಮಾಡುವ ಮೂಲಕ ಈ ಸಂಸ್ಕೃತಿ ರಕ್ಷಣೆಯನ್ನು ಮಾಡುತ್ತಾರೆ ಭಗವಂತನ ಕೇಂದ್ರವಾಗಿರುವಂತಹ ಇಂತಹ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಎಷ್ಟು ಬೆಳಗುತ್ತದೋ ಅಷ್ಟು ಭಕ್ತರ ಬದುಕು ಬೆಳಗುತ್ತದೆ ದೇವರ ಬಿಂಬ ಅಂತ ನಾವು ಹೇಳ್ತೇವೆ ದೇವರು ಬಿಂಬದಲ್ಲಿದ್ದರೆ ಪ್ರತಿಬಿಂಬ ರೂಪದಲ್ಲಿ ಭಕ್ತರು ಇರ್ತಾರೆ ಬಿಂಬ ಹೇಗೆ ಶೃಂಗಾರಗೊಳ್ಳುತ್ತದೋ ಅದೇ ರೀತಿಯಲ್ಲಿ ಪ್ರತಿಬಿಂಬವೂ ಶೃಂಗಾರಗೊಳ್ಳುತ್ತದೆ ಹಾಗಾಗಿ ಸಮಾಜದ ಈ ರೀತಿಯಲ್ಲಿರುವಂತಹ ಬಿಂಬವಾಗಿರುವಂತಹ ಮಠವನ್ನು ಯಾವ ರೀತಿ ನಾವೆಲ್ಲ ಕೈಜೋಡಿಸ್ಕೊಂಡು ಬೆಳಗಿಸ್ತೇವೋ ಅದೇ ರೀತಿಯಲ್ಲಿ ಶಿಷ್ಯರಾಗಿರುವಂತಹ ಪ್ರತಿಬಿಂಬ ರೂಪದಲ್ಲಿರುವ ಶಿಷ್ಯರು ಉದ್ಧಾರಗೊಳ್ಳುತ್ತಾರೆ ಈ ನಿಟ್ಟಿನಲ್ಲಿ ಇಲ್ಲಿನ ಅಭಿವೃದ್ಧಿ ಕಾರ್ಯ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಹಿಂದೆ ಇರುವಂತಹ ದ್ವಾರ ಸ್ವಲ್ಪ ಒಳಗಿದ್ದುಕೊಂಡು ಇಲ್ಲಿ ಬಂದು ಅದನ್ನು ಹುಡುಕಿ ಒಳಗೆ ಬರುವಂತಾಗಿದ್ದರೆ ಇವತ್ತು ಅದು ಎದುರುಗಡೆ ಬಂದು ಒಬ್ಬರದಲ್ಲಿ ಬಹಳ ಶೃಂಗಾರಗೊಂಡು ಒಳ್ಳೆ ರೀತಿಯಲ್ಲಿ ಬೆಳಗಿದೆ ಇದನ್ನ ಕೊಡುಗೆಯಾಗಿ ಕೊಟ್ಟಂತಹ ದಾನಿಗಳಿಗೆ ದೊಡ್ಡ ಅವಕಾಶ ಇದು ಇಂತಹ ಇನ್ನು ಪುನಃ ದ್ವಾರ ಕೊಡುವ ಅವಕಾಶ ಇನ್ನೊಬ್ಬರಿಗೆ ಸಿಕ್ಕೋದಿಲ್ಲ ಅಂತಹ ಒಳ್ಳೆಯ ಕೊಡುಗೆಯನ್ನ ಇಲ್ಲಿನ ಸಾನಿಧ್ಯ ದೇವರು ಸ್ವೀಕರಿಸಿಕೊಂಡಿದ್ದಾರೆ ಗುರುಗಳು ಸ್ವೀಕರಿಸಿಕೊಂಡಿದ್ದಾರೆ ಹಾಗಾಗಿ ಅಂತಹ ಒಳ್ಳೆಯ ಕೊಡುಗೆ ನಮಗೆ ಬೇಕು ಮನುಷ್ಯನಿಗೆ ಒಂದು ಆಯುಷ್ಯ ಒಂದು ಇತಿಮಿತಿ ಇದೆ ಆದರೆ ಒಳ್ಳೆಯ ಕೊಡುಗೆಗೆ ಅದು ಮುಂದಿನ ಜನ್ಮದಲ್ಲಿ ಒಂದು ಆತ್ಮ ಅಕಸ್ಮಾತ್ ಇಲ್ಲಿಂದ ಸಂಚರಿಸುವಾಗಲೂ ಭಗವಂತ ಇಲ್ಲಿಂದ ತನ್ನ ಅಭಿವೃದ್ಧಿ ಕಾರಿಗೆ ಕೊಡುಗೆ ಕೊಟ್ಟದನ್ನು ಆಗಲೂ ಗುರುತಿಸಿಕೊಳ್ತಾನೆ ಹಾಗಾಗಿ ನಾವು ನೀವೆಲ್ಲ ಮಾಡುವ ಕರ್ಮ ಮತ್ತಿನ ಪೀಳಿಗೆ ಅದನ್ನು ನೆನಪಿಸುವ ಜೊತೆಗೆ ಆ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪ್ರಚೋದನೆಯನ್ನು ಉಂಟು ಮಾಡುವಂತಹ ಕಾರ್ಯವಾಗಿರಬೇಕು ಮಹಾಭಾರತದಲ್ಲಿ ಅನೇಕ ಉಪಖ್ಯಾನದ ಮೂಲಕ ಬದುಕು ಹೀಗಿರಬೇಕು ಮಾತ್ರವಲ್ಲ ಆ ಬದುಕಿನಲ್ಲಿ ಇನ್ನೂ ಇನ್ನೂ ಫಲ ಪಡ್ಕೊಳ್ಬೇಕು ಎಂಬುದಕ್ಕೆ ಒಳ್ಳೆಯ ಉದಾಹರಣೆಗಳು ಸಿಗುತ್ತದೆ ಅದರಲ್ಲಿ ಒಂದು ಇಂದ್ರದ್ಯುಮ್ನ ಆಖ್ಯಾನ ಇಂದ್ರದ್ಯುಮ್ನ ರಾಜನಾಗಿದ್ದ ಬಹಳಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿದ್ದ ದೇಹಾಂತರದ ನಂತರ ಅವನು ಮಾಡಿದಂತಹ ಕರ್ಮಕ್ಕೆ ಸರಿಯಾಗಿ ಸ್ವರ್ಗವನ್ನು ದೇವತೆಗಳು ಕರುಣಿಸ್ತಾರೆ ಸ್ವರ್ಗವಾಸವನ್ನು ಮಾಡಿ ಮಾಡಿ ಮಾಡಿದಂತಹ ಪುಣ್ಯಗಳೆಲ್ಲ ಬರಿದಾದಾಗ ಅವನನ್ನು ಮತ್ತೆ ಮರ್ತ್ಯಕ್ಕೆ ತಳ್ಳುತ್ತಾರೆ ಭೂಮಿಗೆ ಬರಬೇಕಿದ್ರೆ ಅವನ ಹಿಂದೆ ಮಾಡಿದ ಕರ್ಮದ ಪುಣ್ಯದ ಬಲದಿಂದ ಹಿಂದಿನ ಜನ್ಮವನ್ನೆಲ್ಲ ಸ್ಮರಿಸಿಕೊಳ್ಳುವಷ್ಟು ಸಾಮರ್ಥ್ಯವಿತ್ತು ಒಂದು ಕುತೂಹಲ ಬಂತು ಹಿಂದೆ ಬಹಳಷ್ಟು ಧರ್ಮ ಕಾರ್ಯವನ್ನು ಮಾಡಿದ ನನ್ನನ್ನು ಈ ನನ್ನ ಪ್ರಜೆಗಳಾಗಿದ್ದವರು ಗುರುತಿಸ್ಕೊಳ್ತಾರ ಅಂತ ಒಂದಿಷ್ಟು ಜನಗಳಲ್ಲಿ ಕೇಳ್ತಾ ಕೇಳ್ತಾ ಬರ್ತಾನೆ ನನ್ನ ಪರಿಚಯ ಸಿಗ್ತೆಯೇ ನನ್ನ ಪರಿಚಯ ಸಿಗದೆ ಅಂತ ಪರಿಚಯ ಕೇಳ್ತಾ ಕೇಳ್ತಾ ಅನೇಕ ಪ್ರಾಣಿ ಪಕ್ಷಿಗಳನ್ನೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾನೆ ಒಂದು ಪಕ್ಷಿಯಲ್ಲಿ ಕೇಳ್ತಾನೆ ನನಗೆ ನಿನ್ನ ಪರಿಚಯ ಇಲ್ಲ ಹೇಳ್ತಾನೆ ಇದಕ್ಕಿಂತ ವೃದ್ಧಾಂಪ ಹೆಚ್ಚು ಪ್ರಾಯ ಇರುವಂತಹ ಇನ್ನೊಂದು ಪಕ್ಷಿಯನ್ನು ದಾರಿ ತೋರಿಸ್ತಾರೆ ಅಲ್ಲಿ ಹೋಗಿ ಕೇಳುವ ಆಗ ಆ ಪಕ್ಷಿ ಅದಕ್ಕಿಂತ ಹಿರಿಯರಾಗಿರುವಂತಹ ಇನ್ನೊಂದು ಪಕ್ಷಿ ಪರಿಚಯ ಮಾಡುತ್ತೆ ಅಲ್ಲಿಗೆ ಹೋದಾಗ ಮತ್ತೊಂದು ಆಮೆಯ ನನಗಿಂತ ತುಂಬಾ ಪ್ರಾಯ ಇರುವಂತಹ ಹೆಚ್ಚು ಪ್ರಾಯ ಇರುವಂತಹ ಒಂದು ಆಮೆ ಇದೆ ಅದಲ್ಲೇ ಇರುವಂತ ಒಂದು ತಟಾಕದಲ್ಲಿದೆ ಎಲ್ಲಾದರೂ ನಿನ್ನನ್ನು ಗುರುತಿಸಿಕೊಂಡಿದ್ರೆ ಆ ಆಮೆ ಗುರುತಿಸಿಕೊಂಡಿತು ಅಂತ ಆ ರಾಜ ಕುತೂಹಲದಿಂದ ಆ ತಟಾಕದ ಬಳಿಗೆ ಬರ್ತಾನೆ ಬಂದು ಆಮೆ ಅಲ್ಲಿರುವ ಆಮೆಯನ್ನು ನಿರೀಕ್ಷಿಸ ನಿರೀಕ್ಷಿಸುತ್ತಾನೆ ಬಹಳ ಸಮಯಗಳ ಕಾದಾಗ ಆಮೆ ಸಹಜವಾಗಿ ನೀರಿನಲ್ಲಿ ತೆರಳುತ್ತಾ ಮುಂದೆ ಬಂತು ಬರುವಾಗ ರಾಜ ಆಮೆಗೆ ಕರೆದು ಕೇಳ್ತಾನೆ ಎಲೆ ಆಮೆ ನಾನು ಗೊತ್ತೇ ಆಮೆ ಅಲ್ಲಿಂದ ಕುತೂಹಲದಿಂದ ತಲೆ ಎತ್ತಿ ನೋಡಿದ ರಾಜನನ್ನು ನೋಡಿ ಆಮೆ ಗುರುತಿಸಿಕೊಂಡಿತ್ತು ಕಣ್ಣಲ್ಲಿ ಧಾರಾಕಾರ ನೀರು ಹರಿಯುತ್ತದೆ ನಿನ್ನ ಪರಿಚಯ ನಮಗೆ ಬಿಟ್ಟು ಹೋಗಲು ಸಾಧ್ಯವಿದೆ ಕುತೂಹಲದಿಂದ ಆಮೆಯ ಮಾತನ್ನು ರಾಜ ಕೇಳ್ತಾನೆ ನೀನು ಹಿಂದೆ ಮಾಡಿದಂತಹ ಯಾಗಯಜ್ಞ ಸಂದರ್ಭದಲ್ಲಿ ದಾನಾದಿಗಳು ಮಾಡಿದಿ ಗೋದಾನವನ್ನು ಸಹಸ್ರ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಗೋದಾನ ಮಾಡಿದ್ದಿ ಆ ಗೋವುಗಳು ದಾನ ಸ್ವೀಕರಿಸಿದಂತಹ ವ್ಯಕ್ತಿಯ ಜೊತೆಗೆ ಹೋಗುವಾಗ ಕುಣಿದು ಕುಪ್ಪಳಿಸಿ ಹೋಗುವಾಗ ಅದರ ಕಾಲಗೊರಸು ಸವೆಸಿದಂತಹ ಒಂದು ಗುಳಿಯಲ್ಲಿ ತಟಾಕದಲ್ಲಿ ತುಂಬಿದ ನೀರಲ್ಲಿ ನಾನಿದ್ದೇನೆ ಈ ತಟಾಕ ನೀನು ಹಿಂದೆ ಮಾಡಿದ ದಾನದಿಂದ ನಿರ್ಮಾಣವಾದ್ದು ಗೋವುಗಳು ಕುಣಿದು ಕುಪ್ಪಳಿಸಿ ಹೋಗುವಾಗ ಉಂಟಾದ ತಟಾಕ ಇದು ಇದನ್ನು ಆಶ್ರಯಿಸಿ ನಾವು ಇವತ್ತಿಗೂ ಬದುಕಿದ್ದೇವೆ ಎಂದಾಗ ದೇವಲೋಕದಿಂದ ದೇವತೆಗಳು ಪುನಃ ಬಂದು ಇಂದ್ರದ್ಯುಮ್ನನ್ನು ಕರ್ಕೊಂಡು ಹೋಗ್ತಾನೆ ಇನ್ ಆ ದೇವತೆಗಳು ಬಂದು ಇಂದ್ರದ್ಯುಮ್ನಲ್ಲಿ ಹೇಳ್ತಾರೆ ನೀನು ಮಾಡಿದಂತಹ ಸತ್ಕರ್ಮದ ಪುನಃಸ್ಮರಣೆಯಿಂದ ನಿನ್ನ ಪುಣ್ಯ ಅಕ್ಷಯವಾಗಿದೆ ಅಂತ ಆ ನಂತರ ಅವನು ಮತ್ತೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರಲ್ಲ ಅದೇ ರೀತಿಯಲ್ಲಿ ನಾವೆಲ್ಲ ಮಾಡುವಂತಹ ಕರ್ಮ ಅದು ಇಂತಹ ಧಾರ್ಮಿಕ ಕೇಂದ್ರಗಳಲ್ಲಿ ಮಾಡಿದ ಕರ್ಮ ಈ ಜನ್ಮಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ಅದು ಮುಂದಿನ ಜನ್ಮಕ್ಕೂ ಅವಕಾಶವಿರ್ತದೆ ಅಕಸ್ಮಾತ್ ಪುಣ್ಯದ ಬಲ ಅಕ್ಷಯವಾಗಲಿಕ್ಕೂ ಅವಕಾಶವಾಗಿರ್ತದೆ ಪರಂಪರಾಗತವಾಗಿ ಬಂದಿರುವಂತಹ ವಿಚ್ಛಿನ್ನ ಪರಂಪರೆಯ ಎಡನೀರು ಮಠ ಕಾಸರಗೋಡು ಜಿಲ್ಲೆ ಮಾತ್ರವಲ್ಲ ಕೇರಳ ದೇಶದ ಚರಿತ್ರೆಯ ಅನೇಕ ಸಂದರ್ಭಗಳಲ್ಲಿ ಉಲ್ಲೇಖ ಆಗುವಂತಹ ಹೆಸರು ಸುಪ್ರೀಂ ಕೋರ್ಟ್ನಂತಹ ಅಂಗಳದಲ್ಲಿಯೂ ಕೇಶವಾನಂದ ಭಾರತಿ ಶ್ರೀಗಳ ಹೆಸರು ಬರುವಾಗ ನಮಗೆ ಹೆಮ್ಮೆ ಅನ್ನಿಸ್ತೇವೆ ನಮ್ಮ ಊರಿನ ಮಠದ ಒಂದು ಹೆಸರನ್ನು ಸ್ಥಾಯಿಯಾಗೊಳಿಸುವಂತಹ ಒಂದು ದೊಡ್ಡದಾದಂತಹ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಅತ್ಯಂತ ದೊಡ್ಡದಾದಂಥ ದೇಗುಲ ಬರೀ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲ ನ್ಯಾಯಾಲಯದಲ್ಲಿಯೂ ಗುರುತಿಸುವಂತಹ ಒಂದು ಕೊಡುಗೆಯನ್ನು ಕೊಡಬೇಕಾದ್ರೆ ಎಡನೀರು ಶ್ರೀಗಳು ಹಿಂದಿನ ಹಿರಿಯ ಗುರುಗಳು ಕೇಶವಾನಂದ ಶ್ರೀಪಾದರು ಅವರು ಈ ಮಠದ ಆ ಪರಂಪರಾಗತವಾಗಿ ಬಂದಿರುವಂತಹ ವ್ಯವಸ್ಥೆಯನ್ನು ಉಳಿಸಿದ್ದಲ್ಲದೆ ಕಲಾಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಇರಬಹುದು ಈ ಧಾರ್ಮಿಕ ಕ್ಷೇತ್ರಗಳಿಗೆ ಕೊಟ್ಟ ಕೊಡುಗೆ ಅತ್ಯಂತ ಉನ್ನತವಾದ್ದು ಆ ದಾರಿಯನ್ನು ಇನ್ನೂ ವಿಶೇಷವಾದ ತೀವ್ರಗತಿಯಲ್ಲಿ ಸಮಾಜವನ್ನು ನಾವು ಸಚ್ಚಿದಾನಂದ ಭಾರತಿ ಶ್ರೀಗಳು ಎಲ್ಲರನ್ನು ಗೂಡಿಸಿಕೊಂಡು ಇಡೀ ಹಿಂದೂ ಸಮಾಜವನ್ನು ಒಂದುಗೂಡಿಸಿಕೊಂಡು ಎಲ್ಲ ಕಡೆಗಳಲ್ಲಿಯೂ ತಮ್ಮ ವಿಶೇಷವಾದಂತಹ ಪ್ರೀತಿಯನ್ನು ತೋರಿಸುವ ಮೂಲಕ ಮಠವನ್ನು ಮತ್ತಷ್ಟು ಬಲಿಷ್ಠಗೊಳಿಸ್ತಾ ಇದ್ದಾರೆ ನಾವು ಹೆಮ್ಮೆಯಿಂದ ಹೇಳ್ತೇವೆ ಕಾಸರಗೋಡು ಜಿಲ್ಲೆಯಲ್ಲಿ ಆಗಲಿ ಇನ್ನು ಉಳಿದಂತಹ ಶ್ರೀಗಳ ಮುಂದೆ ಇದ್ದರೆ ಸಾಕು ಅವರ ಜೊತೆಗೆ ನಾವು ಸೇರಿಕೊಂಡು ಇಲ್ಲಿಯ ಧಾರ್ಮಿಕ ಅಥವಾ ಧರ್ಮ ರಕ್ಷಣೆ ವಿಷಯ ಇರಬಹುದು ಈ ಸಮಾಜದಲ್ಲಿರಬೇಕಾದಂಥ ಸಾಮಾಜಿಕ ಸಾಮರಸ್ಯದ ವಿಷಯ ಇರಬಹುದು ಒಳ್ಳೆಯ ಸಂದೇಶಕ್ಕೆ ಅವರ ಜೊತೆಗೆ ಸೇರಿಕೊಂಡು ನಾವು ಸಹ ಈ ಕಾಸರಗೋಡು ಜಿಲ್ಲೆಯಲ್ಲಿ ಈ ಧರ್ಮದ ಮಾತ್ರವಲ್ಲ ಸಾಮಾಜಿಕ ವ್ಯವಸ್ಥೆಯ ಬಲಿಷ್ಠತೆಗಾಗಿ ಅವರ ಜೊತೆಗೆ ಸೇರಿಕೊಳ್ತೇವೆ ಅಂತ ಆಗಾಗ ನಾವು ಮಾತಾಡ್ಕೊಳ್ತಾ ಇರ್ತೇವೆ ಅವರ ಇವತ್ತಿನ ಈ ಬೆಳವಣಿಗೆಯಲ್ಲಿ ಅವರ ನಡೆಯು ಈ ಕಾಲಕ್ಕೆ ತಕ್ಕಂತೆ ವಿಶೇಷವಾದ ಶಕ್ತಿ ತುಂಬುವಂತಹ ಅತ್ಯಂತ ಕಳಕಳಿ ಇರುವಂತಹ ಪೂಜೆ ಶ್ರೀಪಾದರಿಗೆ ಅಭಿವಂದಿಸುತ್ತಾ ಇಂತಹ ಕಾರ್ಯಗಳಲ್ಲಿ ಕೈ ಜೋಡಿಸಿದಂತಹ ಇಬ್ಬರು ಮಹೋನ್ನತ ದಾನಿಗಳಿಗೂ ಕೃಪೆಯಾಗಲಿ ಅಂತ ಪ್ರಾರ್ಥಿಸ್ತಾ ಇವತ್ತು ವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿದ ನಮ್ಮ ಶಾಂಭಟ್ರು ಅವರು ಹಾಗೆ ಹಿಂದಿ ಈ ಕಾಲಕ್ಕೆ ಇಂದ್ರದಮ್ಮನಾಗಿ ಅವರು ಅಂಥದ್ದೇ ವಿಶೇಷ ಕೊಡುಗೆ ಕೊಡುವವರು ನಮ್ಮ ಮಠದಲ್ಲಿಯೂ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅವರು ಎಡನೀರು ಮಠದಲ್ಲಿ ಅವರು ವಿಶೇಷವಾದ ಮುತುವರ್ಜಿಯೊಂದಿಗೆ ಹಿರಿಯ ಗುರುಗಳ ಕಾಲದಿಂದ ಇವತ್ತಿನ ಗುರುಗಳ ಜೊತೆಗೆ ಇವರ ಜೊತೆಗೆ ಎಲ್ಲ ಕಾರ್ಯದಲ್ಲಿ ಜೋಡಿಸಿಕೊಂಡಂತಹ ಪುಣ್ಯಾತ್ಮರು ಅವರಿಗೂ ದೇವರ ಕೃಪೆಯಾಗಲಿ ಅಂತ ಪ್ರಾರ್ಥಿಸಿ ಹಾಗೆ ಮಂತ್ರಿಗಳಾಗಿದ್ದವರು ಅವರು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಪ್ರತಿನಿಧಿಯಾಗಿ ಸಮಾಜದ ಕಾರ್ಯಗಳಲ್ಲಿ ಜೋಡಿಸುವ ಜೊತೆಗೆ ಈ ಮಠದ ಜೊತೆಗೆ ಒಳ್ಳೆಯ ಸಂಪರ್ಕವನ್ನು ಇಟ್ಟುಕೊಂಡವರು ಅಂತ ಹೇಳಿದರು ಅಂತಹ ಚಂದ್ರಶೇಖರ್ ಅವರಿಗೂ ಅವರ ಮುಂದಿನ ಸಾಮಾಜಿಕ ಚಟುವಟಿಕೆಗೆ ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ ಆಹ್ವಾನವಿತ್ತು ಅತ್ಯಂತ ನಮ್ಮ ಬಾಂಧವ್ಯವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವಂತಹ ಆ ವಿಷಯಕ್ಕೆ ಈ ಬಲಿಷ್ಠಗೊಳಿಸುವಲ್ಲಿ ನಮ್ಮ ಬಾಂಧವ್ಯವನ್ನು ಗಟ್ಟಿ ಮಾಡಲು ನಮಗೆ ಅವಕಾಶ ಕೊಟ್ಟಂತಹ ಪೂಜ್ಯ ಶ್ರೀಗಳಿಗೆ ಮತ್ತೊಮ್ಮೆ ಅಭಿವಂದಿಸುತ್ತಾ ಸೇರಿದ ಎಲ್ಲರಿಗೂ ಭಗವತ್ ಕೃಪೆಯಾಗಲಿಂತ ಪ್ರಾರ್ಥಿಸ್ತಾ ನಮಗೆ ಪೀಠಾಧಿಪತಿಗಳಿರುವಂತಹ ವೇದಿಕೆಯಿಂದ ಮಧ್ಯದಲ್ಲಿ ತೆರಳುವುದು ಉಚಿತವಲ್ಲ ಆದರೆ ಶ್ರೀಗಳು ವೇದಿಕೆಗೆ ಹತ್ತಿಸಲು ಬಂದಾದರೂ ಹೋಗಲೇಬೇಕು ಎಂಬಂತಹ ಅವರ ಅಪೇಕ್ಷೆ ಕಟ್ಟು ಬಿದ್ದು ಕೊನೆಗೂ ವೇದಿಕೆಯಿಂದ ನಮ್ಮನ್ನು ಕಳಿಸ್ಕೊಡ್ತಾರೆ ಎಂಬಂಥದನ್ನು ಅವರು ಹೇಳಿದ್ದಾರೆ ಹಾಗಾಗಿ ಅವರೇ ನಮ್ಮನ್ನು ಕಳಿಸ್ಕೊಡ್ತಾರೆ ಎಂಬಂತಹ ಒಂದು ಕಾರಣದಲ್ಲಿ ಮನಸ್ಸಿಗೆ ಅಲ್ಲಿಗೆ ಸಮಾಧಾನ ಪಟ್ಟುಕೊಳ್ತಾ ಅನಿವಾರ್ಯವಾಗಿ ಆ ತೊಕ್ಕೋಟು ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಕಾರಣ ನಾವು ಮುಂದುವರಿಬೇಕಾಗಿದೆ ಗುರುಗಳು ಅನುವು ಮಾಡಿ ಎಂಬಂತಹ ನಂಬಿಕೆಯೊಂದಿಗೆ ಕೃಷ್ಣ ಅರ್ಪಣೆ